ಬಸವೇಶ್ವರ ಮೂರ್ತಿಯನ್ನು ಭಗ್ನಗೊಳಿಸಿರುವುದನ್ನು ಖಂಡಿಸಿ ಹುಕ್ಕೇರಿ ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ. ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬಿಜಗುಪ್ಪಿ ಗ್ರಾಮದಲ್ಲಿ ನಿರ್ಮಿಸಿದ ಬಸವೇಶ್ವರ ಮೂರ್ತಿಯನ್ನು ಭಗ್ನಗೊಳಿಸಿರುವುದನ್ನು ಖಂಡಿಸಿ ಹುಕ್ಕೇರಿ ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ದಿಢೀರನೆ ಬಸವೇಶ್ವರ ವಿವಿಧ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಿದರು. ಅರಿವಿನ ಜ್ಯೋತಿ ವಿದ್ಯಾರ್ಥಿ ಸಂಘಟನೆ, ರಾಷ್ಟ್ರೀಯ ಬಸವದಳ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಸೇರಿದಂತೆ ಬಸವ ಭಕ್ತರು ಜಮಾಯಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಸಮಾನತೆಯ ಪುಣ್ಯ ಪುರುಷನ ಮೂರ್ತಿ ಭಗ್ನಗೊಳಿಸಿರುವುದು ನಮಗೆಲ್ಲ ನೋವನ್ನು ಉಂಟು ಮಾಡಿದೆ. ಕೆಲವು ಕಿಡಿಗೇಡಿಗಳು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಪ್ರಯತ್ನದಲ್ಲಿದ್ದಾರೆ. ಮಹಾಪುರುಷರನ್ನು ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಭಗ್ನಗೊಂಡ ಮೂರ್ತಿಯನ್ನು ತೆಗೆದು ಹೊಸ ಮೂರ್ತಿಯನ್ನು ಸ್ಥಾಪಿಸಬೇಕೆಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಮತ್ತು ಅರಿವಿನ ಜ್ಯೋತಿ ವಿದ್ಯಾರ್ಥಿ ಸಂಘಟನೆ ಮುಖ್ಯಸ್ಥ ಗುರುಪ್ರಸಾದ್ ಪಂಡಿತ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಕಳೆದ ಕೆಲವು ದಿವಸಗಳ ಹಿಂದೆ ರಾಮದುರ್ಗ ತಾಲೂಕಿನ ಬಿಜನಹಳ್ಳಿ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನು ಭಗ್ನ ಮಾಡಿದಂತಹ ಪಾಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಬಸವಣ್ಣನವರ ತತ್ವ ಕೆಲವೊಂದು ಜನರಿಗೆ ಬಹಳ ಬರ್ಷ್ಟ ಆಗ್ತಾ ಇದೆ. ಯಾಕೆಂದರೆ ಜಗತ್ತಿಗೆ ಸಮಾನತೆ, 12ನೇ ಶತಮಾನದಲ್ಲಿನೇ ಸ್ತ್ರೀ ಸಮಾನತೆ, ಅಂತರ್ಜಾತೀಯ ವಿವಾಹ, ಜಗತ್ತಿಗೆ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ಪ್ರಚುರಪಡಿಸಿದಂಥ ತಿಳಿಸಿದಂಥ ಒಬ್ಬ ಮಹಾನುಭಾವ ವ್ಯಕ್ತಿಯ ಅಪಮಾನ ಆಗಿದೆ. ಲಿಂಗಾಯತರು ಅಥವಾ ಬಸವ ಪ್ರಿಯರು, ಶಾಂತಿ ಪ್ರಿಯರು, ನಾವು ಇನ್ನೂ ಉಗ್ರ ಸ್ವರೂಪ ತೋರಿದರೆ ವೀರಭದ್ರನ ಸ್ವರೂಪ ಆಗ್ತದೆ. ಅದಕ್ಕೆ ಲಿಂಗಾಯತರು ವೀರಭದ್ರನ ಸ್ವರೂಪ ತಾಳುವ ಮುಂಚೆನೆ ಸರ್ಕಾರ ಯೋಗ್ಯ ಕ್ರಮ ಕೈಗೊಂಡು ಅಪರಾಧಿಗಳನ್ನ ಮೊದಲು ಶಿಕ್ಷಿಸಿ ಬಸವಣ್ಣವರ ಮೂರ್ತಿಯನ್ನು ಈಗಿದ್ದಕ್ಕಿಂತನೂ ಅತಿ ಎತ್ತರದ ಮೂರ್ತಿಯನ್ನು ಲಿಂಗ ಪೂಜೆ ಮಾಡುವಂತಹ ಒಂದು ಪ್ರತಿಮೆಯನ್ನು ಕೂಡಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡುತ್ತೇನೆ. ಮೊದಲು ಸ್ವಾತಂತ್ರ್ಯ ತಂದು ಕೊಟ್ಟವರು, ಜೊತೆಗೆ ಎಲ್ಲಾ ದಲಿತರಿಗೆ ಮೊದಲು ಗೌರವ ತಂದುಕೊಟ್ಟವರು ಬಸವಣ್ಣನವರು. ಜೊತೆಗೆ ಬರೀ ಅಷ್ಟೇ ಅಲ್ಲ, ಕನ್ನಡಕ್ಕೂ ಕೂಡ ಒಂದು ಹೆಮ್ಮೆಯ ವಿಷಯ ಬಸವಣ್ಣನವರು. ಈ ಕನ್ನಡ ತಾಯಿ ಮಗನಾಗಿ ಹುಟ್ಟಿ ಕನ್ನಡವನ್ನು ಜಗತ್ತಿಗೆ ಪ್ರಚಾರ ಮಾಡಿದರು ಬಸವಣ್ಣನವರು. ಕನ್ನಡದಲ್ಲಿ ವಚನಗಳನ್ನು ಬರೆದಿದ್ದಾರೆ. ಇಂತಹ ಕನ್ನಡ ನಾಡಿನ ಕಂದನ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ ಕಿಡಿಗೇಡಿಗಳು. ಬಂಧುಗಳೇ, ನಾವೆಲ್ಲರೂ ಕೂಡ ಎಚ್ಚರಗೊಳ್ಬೇಕು. ಲಿಂಗಾಯತ ನಾಯಕರಿದ್ದಾರೆ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಪ್ರಚಾರ ಮಾಡ್ತಾರೆ, ಹೋಗ್ತಾರೆ ಅಧಿಕಾರಕ್ಕೋಸ್ಕರ. ಕೆಲವು ಸ್ವಾಮಿಗಳಿದ್ದಾರೆ ಬಸವಣ್ಣನವರ ಬಸವಾದಿ ಶರಣರ ತತ್ವಗಳನ್ನ ಹೇಳಿಕೊಂಡು ಏನ್ ಮಾಡ್ತಿದ್ದಾರೆ, ಅವರ ಹೆಸರಿನಲ್ಲಿ ಆಸ್ತಿ ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ, ಅದು ಬೇಡ ನಮಗೆ. ಮುಖ್ಯವಾದ ಲಿಂಗಾಯತ ಸಮಾಜದ ಗುರುಗಳು ಮತ್ತು ನಾಯಕರು ಇವತ್ತು ಇಂಥ ಕೆಟ್ಟ ವಿಚಾರಗಳು ಬಂದಾಗ ಎಚ್ಚೆತ್ತುಕೊಳ್ಳಬೇಕು. ಯಾಕಂದ್ರೆ ಇವುಗಳಿಗೆ ಸ್ಪಂದನೆ ಕೊಡಬೇಕು. ಸ್ಪಂದನೆಗೊಂಡಾಗ ಮಾತ್ರ ಬಸವ ಅಭಿಮಾನಿಗಳಿಗೆ ಖುಷಿ ಆಗ್ತದೆ. ಅವ್ರು ಬರೀ ಅಧಿಕಾರಕ್ಕೋಸ್ಕರ ಮತ್ತೆ ಎಲೆಕ್ಷನ್ ಇದ್ದ ಟೈಮಲ್ಲಿ ಬಂದಾಗ ಮತ್ತೆ ಅವ್ರಿಗೆ ಬೇಕಾದಂತಹ ಅಧಿಕಾರವನ್ನು ಬಳಸಿಕೊಳ್ಳೋದಿಕ್ಕೆ ಮಾತ್ರ ಬಂದ್ರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ಪ್ರತಿಯೊಬ್ಬ ಲಿಂಗಾಯತ ಸ್ವಾಮಿಗಳು ಕೂಡ ಇದಕ್ಕೆ ಹೋರಾಟ, ಈ ನಮ್ಮ ಬಸವಣ್ಣರ ಮೂರ್ತಿ ಭಗ್ನಗೊಳಿಸಲಿಕ್ಕೆ ಹೋರಾಟಕ್ಕೆ ಅವರು ಕೂಡ ಪ್ರತಿಕ್ರಿಯೆ ನೀಡಬೇಕು. ನೀವು ಶಾಂತವಾಗಿ ಪ್ರತಿಭಟನೆ ಮಾಡಿದರೆ ಈ ಶಾಂತತೆಗೆ ಅವರು ಸರಿಯಾಗಿ ಸ್ಪಂದನೆ ಕೊಡಲಿಲ್ಲ ಅಂತ ಏನ್ ಮಾಡ್ತಾರೆ? ಸ್ಪಂದನೆ ಕೊಡಲಿಲ್ಲ. ನಾವೆಲ್ಲರೂ ಕೂಡ ಯುವಕರು ಸೇರಿ ಮೊದಲು ನಾವು ದೊಡ್ಡನ ಕರ್ಕೊಂಡ್ಬರಲ್ಲ, ಯುವಕರು ಸೇರಿ ಉಗ್ರವಾದಂತಹ ಹೋರಾಟವನ್ನು ನಡೆಸ್ತೇವೆ. ಯಾಕಂದ್ರೆ ನಮಗೆ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಲಿಂಗನ ಧರಿಸಿದ್ವಿ. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ನಾವು ಲಿಂಗಾಯತ ಪ್ರೇಮಿಗಳು. ಜೊತೆಗೆ ನಮಗೆ ಜೀವನ ಮುಖ್ಯ ಅಲ್ಲ, ನಮಗೆ ತತ್ವ ಮುಖ್ಯ ಅಂತಕ್ಕಂಥದ್ದು ನಾನು ಇವತ್ತು ಹೇಳಕ್ ಇಷ್ಟಪಡ್ತೇನೆ. ಹೆಸರು 15 ದಿನದ ಒಳಗಡೆ ಆ ಮೂರ್ತಿನ ಎಂಎಲ್ಎ ಅವರು ಹೇಳಿದ್ದಾರೆ, 1 ತಿಂಗಳ ಒಳಗಡೆ ಆ ಮೂರ್ತಿನ ನಾನು ಕಟ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ನಾವು ಕಾಯ್ತೀವಿ. ಅಕಸ್ಮಾತ್ ಅದ ಏನಾರು ಆಗ್ಲಿಲ್ಲ ಅಂದ್ರೆ ಮತ್ತೆ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ವಿನಯ್ ಪಾಟೀಲ್, ರವಿ ಚೌಗ್ಲಾ, ಪ್ರಕಾಶ್ ನಿಲಜಿ, ಮಹಾಂತೇಶ್ ಚೌಗ್ಲಾ, ವಿನಯ್ ಕಾಡ್ಗಿ, ಶಂಕರ್ ದೇಸಾಯಿ, ಶಂಕರ್ ಗೌಡ ಪಾಟೀಲ್, ಚಂದು ಗಂಗನ್ನವರ್, ವೀರೇಶ್ ಗಜ್ಬರ್, ಆನಂದ್ ಗಂಧ್, ಪ್ರಭು ಸುಮಾಯಿ, ನಿಜಲಿಂಗಪ್ಪ ಗಾಡವಿ, ಮಹೇಶ್ ಕಾಡ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.